ನಮಸ್ಕಾರ ಫ್ರೆಂಡ್ಸ್, ಹಲೋ ಡಾಕ್ಟರ್. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನ ಸುಂದರವಾಗಿರ್ಬೇಕು ಅಂತ ಹೇಳಿದ್ರೆ ಈ ಜಗತ್ತು ನಮಗೆ ಸುಂದರವಾಗಿ ಕಾಣಿಸ್ಲೇಬೇಕು. ಜಗತ್ತು ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಆಫ್ ಆಲ್ ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಿಕಾಷನರಿ ಮೆಷರ್ಸ್ ತೆಗೆದುಕೊಳ್ಳಬೇಕು, ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆಗಳು ತಗಲಾಕೊಳ್ತವೆ. ಅದರಲ್ಲಿ ವೆರಿಕೋಸ್ ವೇನ್ಸ್ ಕೂಡ ಒಂದು. ಏನಿದು ಉಬ್ಬಿದ ರಕ್ತನಾಳಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡಕ್ಕೆ ನಮ್ಮ ಹೋಮಿಯೋಪತಿಯ ಫೇಮಸ್ ಡಾಕ್ಟರ್ ಪ್ರಶಾಂತ್ ರಾವ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್. ಸೊ, ಹೆಲ್ದಿ ಆಗಿಲ್ಲ ಅಂದ್ರೆ ಲೈಫಲ್ಲಿ ಯಾವ ಖುಷಿನೂ ಇರಲ್ಲ. ಅದರಲ್ಲೂ ಈ ವೆರಿಕೋಸ್ ವೇನ್ಸ್ ಬಂತ ಹೇಳಿದ್ರೆ ಅವ್ರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಮತ್ತೆ ನೋಡೋದಕ್ಕೂ ಕೂಡ ವಿಯರ್ಡ್ ಅಂತ ಅನ್ಸುತ್ತೆ. ಉಬ್ಬಿದ ರಕ್ತನಾಳಗಳು ಏನಿದು ಇದ್ರ ಬಗ್ಗೆ? ಸೊ, ಜನರಲಿ ಇತ್ತೀಚಿನ ದಿನಗಳಲ್ಲಿ ಈ ವೆರಿಕೋಸ್ ವೇನ್ಸ್ ಅನ್ನೋದು ಸೊ ತುಂಬ ಕಾಮನೆಸ್ಟ್ ಪ್ರಾಬ್ಲಮ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಸೊ ಕಾಮನೆಸ್ಟ್ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆನೂ ಸೊ ಮೋಸ್ಟ್ ನೆಗ್ಲಿಜೆಂಟ್ ಮಾಡ್ತಕ್ಕಂಥ ಒಂದು ಕಾಯಿಲೆ ಇದಾಗಿರುತ್ತೆ. ಬಿಕಾಸ್ ಎಷ್ಟೋ ಜನಕ್ಕೆ ಈ ಉಬ್ಬಿದ ರಕ್ತನಾಳಗಳು ಅಂತ ಏನು ಹೇಳ್ತೀವಿ ಸೊ ಅದು ಪೇಯ್ನ್ ಅನ್ನೋದು ಕೊಡ್ತಾ ಇರೋದಿಲ್ಲ, ಯಾವುದೇ ರೀತಿ ನಮಗೆ ತೊಂದರೆ ಅನ್ನೋದು ಕೊಡ್ತಾ ಇಲ್ಲ ಅಂತಂದಾಗ ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ಸೊ ಆ ಒಂದು ಕಾಯಿಲೆ ತುಂಬ ಕಾಂಪ್ಲಿಕೇಟ್ ಆಗೋವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಯಾವಾಗ ಆ ಒಂದು ಸಮಸ್ಯೆಯಿಂದ ನಮ್ಗೆ ಹಾರ್ಟ್ಗೂ ಕೂಡ ತೊಂದರೆ ಬರುತ್ತೆ ಸೊ ಅನ್ನೋ ರೀತಿಯಿಂದ ತಿಳ್ಕೊಂಡ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಈವನ್ ದೋ ಎಷ್ಟೋ ಜನರ ತಲೆಯಲ್ಲಿ ಏನಿರುತ್ತೆ ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸೇ ಇಲ್ಲ, ಆ್ಯಂಡ್ ಎಷ್ಟೋ ಜನರ ತಲೆಯಲ್ಲಿ ಇರೋದು ಕೂಡ ಸೊ ವೆರಿಕೋಸ್ ವೇನ್ಸ್ಗೆ ಈವನ್ ಆಫ್ಟರ್ ಆಪರೇಷನ್ ಮಾಡಿದ್ರೂ ಕೂಡ ನಮಗೆ ಈ ತೊಂದರೆಯಿಂದ ನಾವು ಮುಕ್ತರಾಗೋದಿಲ್ಲ ಅನ್ನೋ ಒಂದು ಕೂಡ ಸೊ ವೆರಿಕೋಸ್ ವೇನ್ಸ್ ಬಗ್ಗೆ ಎಷ್ಟೋ ಜನ ತಿಳ್ಕೊಳ್ತಾ ಇರ್ತಾರೆ. ಆ್ಯಂಡ್ ಜನ್ರಲಿ ವೆರಿಕೋಸ್ ವೇನ್ಸ್ನ ನಾವು ಡಿಫೈನ್ ಮಾಡಬೇಕಾದ್ರೂ ಹೇಳ್ತೀವಿ. ಸೊ ವೆರಿಕೋಸ್ ವೇನ್ಸ್ ಆರ್ ದ ವೇನ್ ವಿಚ್ ಆರ್ ಲಾರ್ಜ್ ಟಾರ್ಷಿಯಸ್ ಸ್ವೋಲನ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಹಾರ್ಟ್ ಅನ್ನೋದು ಡೈಲಿ ಪಂಪ್ ಆಗ್ತಾ ಇರುತ್ತೆ ಸೊ ಒಂದು ಆಕ್ಸಿಜನೇಷನ್ ಅಂದರೆ ಪ್ಯೂರ್ ಬ್ಲಡ್ ಆಗಿ ಪೂರ್ತಿ ಕಾಲ್ವರೆಗೂ ಬಂದು ಮತ್ತು ಇಂಪ್ಯೂರ್ ಬ್ಲಡ್ ಡಿಆಕ್ಸಿಜನೇಷನ್ ಆಗಿ ಮತ್ತೆ ತಿರ್ಗಾ ಹಾರ್ಟ್ಗೆ ಹೋಗ್ತಾ ಇರುತ್ತೆ. ಸೊ ಇದು ನಾರ್ಮಲಿ ಪ್ರತಿಯೊಂದು ನಾರ್ಮಲ್ ಪರ್ಸನ್ಸ್ಗೂ ಕೂಡ ಆಗ್ತಾ ಇರುತ್ತೆ. ಸೊ ಜನ್ರಲಿ ಏನಾಗುತ್ತೆ ಬ್ಲಡ್ ಅನ್ನೋದು ಮತ್ತೆ ಆಕ್ಸಿಜನೇಷನ್ ಆಗಿ ಮತ್ತೆ ತಿರ್ಗಾ ವಾಪಸ್ ಹೋಗ್ತಾ ಇರಬೇಕಾದಾಗ ಸೊ ವೇನ್ಸಲ್ಲಿ ಎಡ್ಜಸ್ಗಳಲ್ಲಿ ನಮಗೆ ವಾಲ್ವ್ಸ್ ಇರುತ್ತೆ ವಿತ್ ಲೀಫ್ಲೆಟ್ಸ್. ಸೊ ಇದ್ರ ಕೆಲಸ ಏನಾಗಿರುತ್ತೆ ಈ ವಾಲ್ವ್ಸ್ ಕ್ಲೋಸ್ ಆಗೋ ಮುಖಾಂತರ ಸೊ ನಮಗೆ ಹಾರ್ಟ್ಗೆ ಹೋಗ್ತಕ್ಕಂಥ ಬ್ಲಡ್ಡು ಸೊ ಪುಷ್ ಮಾಡ್ತಾ ಇರಬೇಕು. ಸೊ ಕ್ಲೋಸ್ ಆಗೋ ಮುಖಾಂತರ ವಿತ್ ಸ್ಟ್ರೆಂತಿಂದ ಪುಷ್ ಮಾಡ್ತಾ ಇದ್ರೆ ನಾರ್ಮಲಿ ಬ್ಲಡ್ ಅನ್ನೋದು ನಮಗೆ ಹಾರ್ಟ್ಗೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ಈ ವಾಲ್ವ್ಸ್ ಅನ್ನೋದು ವೀಕ್ ಆಗ್ತಾ ಬರುತ್ತೆ ಸೊ ವಾಲ್ವ್ಸ್ ಕ್ಲೋಸ್ ಆಗ್ತಾ ಇಲ್ಲ ಓಪನ್ ಆಗಿರ್ತಾ ಇದೆ ಅಂತಂದಾಗ ಅದೇ ಬ್ಲಡ್ಡು ರಿವರ್ಸ್ ಬ್ಯಾಕ್ವರ್ಡ್ ಪೊಸಿಷನ್ಸಲ್ಲಿ ಬಂದು ಸೊ ಗಂಟು ಗಂಟಾಗಿ ಕೂತ್ಕೊಳ್ತಾ ಇರುತ್ತೆ. ಸೊ ಈ ಸ್ಟೇಜನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇರ್ತೀವಿ. ಸೊ ಯಾವಾಗ ವೆರಿಕೋಸ್ ವೇನ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ ಸೊ ಇದರಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸೋಕ್ಕಿಂತ ಮುಂಚೆ ನಮಗೆ ಒಂದು ಫ್ಲೆಬೈಟಿಸ್ ಅಂತ ಹೇಳ್ತೀವಿ ಇಲ್ಲ ಸೂಪರ್ಫಿಷಿಯಲ್ ಫ್ಲೆಬೈಟಿಸ್ ಅನ್ನೋ ಒಂದು ರೂಪದಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಸೊ ನರಗಳಲ್ಲಿ ಜನರಲಿ ನಮಗೆ ಎರಡು ಥರದ ನರಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ನರಗಳಾಗಿರುತ್ತೆ. ಆ್ಯಂಡ್ ಜನ್ರಲಿ ಈ ವೆರಿಕೋಸ್ ವೇನ್ಸ್ ಅನ್ನೋದು ಕಾಣೋದು ಆ್ಯಂಡ್ ಈ ಸೂಪರ್ಫಿಷಿಯಲ್ ಫ್ಲೆಬೈಟಿಸ್ ಅನ್ನೋದು ಕಾಣೋದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ನರಗಳಿಗೆ ಮಾತ್ರ ತೊಂದರೆ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ನರಗಳು ತೊಂದರೆ ಕೊಡ್ತಾ ಇರೋದು ಜನ್ರಲಿ ಪೇಯ್ನ್ ಅನ್ನೋದು ಬರೋದಿಲ್ಲ ಫಸ್ಟ್ ಸ್ಟೇಜಸ್ಗಳಲ್ಲಿ ಯಾವುದೇ ರೀತಿಯಿಂದ ಒಂದು ಊಟ ಅನ್ನೋದಾಗಿರ್ಬೋದು. ಹೇಳಿ ಡಾಕ್ಟರ್. ಈಗ ರಮೀತ್ ಅಂತ ಮ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಮೀತ್ ಅವರ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ರಮೀತ್ ಅವರೇ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ದಯವಿಟ್ಟು. ರಮೀತ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಎನಿವೇ ಇನ್ನೊಮ್ಮೆ ಟ್ರೈ ಮಾಡಿ. ಈ ತರ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡದೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಎನಿವೇ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ, ಸಿಂಪ್ಟಮ್ಸ್ ಹೇಳಿ. ಸೊ ಇವಾಗ ಫಸ್ಟ್ ಸ್ಟೇಜಲ್ಲಿ ಯಾವಾಗ ಪೇಯ್ನ್ ಅನ್ನೋದು ಇರೋದಿಲ್ಲ, ಬರ್ನಿಂಗ್ ಇರೋದಿಲ್ಲ, ಆ್ಯಂಡ್ ಎಷ್ಟೋ ಜನಕ್ಕೆ ಅದರ ಸಿಂಪ್ಟಮ್ಸ್ ಅನ್ನೋದೇ ಕಾಣಿಸ್ಕೊಳ್ತಾ ಇರೋದಿಲ್ಲ. ಸೊ ಅದನ್ನು ಬಿಡ್ತಾ ಹೋದಾಗ ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಅನ್ನೋದು ಸಿಗದೇ ಇದ್ದಾಗ ಏನಾಗುತ್ತೆ ಸೊ ಇದೇ ಲೆಟರ್ ಆನ್ ಈ ಕ್ಲಾಟ್ಸ್ ಅನ್ನೋದು ಏನು ವಾಲ್ವ್ಸಲ್ಲಿ ಕೂತ್ಕೊಳ್ತಾ ಇರುತ್ತೆ ಸೊ ಏನು ಕ್ಲಾಟ್ಸ್ ಅನ್ನೋದು ನಮಗೆ ವಿಸಿಬಲ್ ಆಗ್ತಾ ಇರುತ್ತೆ. ಸೊ ಇದು ಗಂಟು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದೇ ಒಂದು ಕಾಯಿಲೆಗೆ ನೆಕ್ಸ್ಟ್ ನಾವು ಸ್ಪೈಡರ್ ವೇನ್ಸ್ ಅಂತಲೂ ಕರಿತಾ ಬರ್ತೀವಿ. ಏನು ಜೇಡ ಕಟ್ಟಿರುತ್ತೆ ಸೊ ಆ ಒಂದು ರೀತಿಯಿಂದ ಕಾಣೋದ್ರಿಂದ ನಾವು ಇದನ್ನು ಈ ರೀತಿ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಅದು ಸೆಕೆಂಡ್ ಸ್ಟೇಜ್ಗೆ ಬಂದಾಗ ನಾವು ಅದನ್ನು ವೆರಿಕೋಸ್ ವೇನ್ಸ್ ಅಂತಲೂ ಹೇಳ್ತಾ ಬರ್ಬೋದು. ಸೊ ಇಲ್ಲಿ ವೆರಿಕೋಸ್ ವೇನ್ಸ್ಗಳಲ್ಲಿ ಕೆಲವರಿಗೆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಕಂಟಿನ್ಯೂ ಮಾಡಿ ಡಾಕ್ಟರ್. ಮತ್ತೆ ರಮಿತ್ ಅವರು ಲೈನ್ಗೆ ಬಂದಿದ್ದಾರೆ. ನಮಸ್ಕಾರ ರಮಿತ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ನಿಮ್ಮ ಸಮಸ್ಯೆ ಏನು ತಿಳಿಸಿ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಹಲೋ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಅದೇ ನಂದು ವೆರಿಕೋಸ್ ಇಂದ ನಾನೊಂದು 4 ಇಯರ್ಸ್ ಇಂದ ಬರ್ತಾ ಇದ್ದೇನೆ ಸರ್. ನಾನು 4 ಇಯರ್ಸ್ ಇಂದ ಅಂದ್ರೆ ನನಗೆ ಫಸ್ಟ್ ಬ್ಲೀಡಿಂಗ್ ಆಯ್ತು ಕಾಲು ಸ್ವಲ್ಪ ಇದಾಗಿ, ಆಮೇಲೆ ಆಪರೇಷನ್ ಆಯ್ತು, ಆಮೇಲೆ ಪುನಃ ಹಾಗೆ ಬ್ಲೀಡಿಂಗ್ ಬಂದಿತ್ತು. ಹಾಗೆ ನಾನು ಆಮೇಲೆ
ಆಯುರ್ವೇದಿಕ್ ಹೋದೆ, ಹಾಗೆ ಲೀಚ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಆಮೇಲೆ ಸ್ವಲ್ಪ ಕಮ್ಮಿ ಇತ್ತು ಸರ್, ಆನಂತರ ಪುನಃ ನನಗೆ ಎಷ್ಟಾದ್ರೂ ಒಂದು ಸ್ವೆಲ್ಲಿಂಗ್ ಇಳ್ತಾ ಇಲ್ಲ ಸರ್. ಹೌದಾ, ಓಕೆ. ಸೊ ಏನ್ ಕೆಲಸ ಮಾಡ್ತಾ ಇರೋದು ನೀವು? ನಾನು ಆಕ್ಚುಲಿ ನಾನು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು 5-6 ವರ್ಷದಿಂದ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಸ್ಟ್ಯಾಂಡಿಂಗ್ ಡ್ಯೂಟಿ ಇತ್ತು ನನಗೆ. ಹೌದಾ, ಓಕೆ. ಸೊ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ಓಕೆ, ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಇವಾಗ ನಿಮ್ದು ಏನು ವರ್ಕ್ ಇರುತ್ತೆ, ಸೊ ವರ್ಕಿಂದ ಬಂದಿರುವಂಥ ಖಾಯಿಲೆ ಇದಾಗಿರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಸೊ ಯಾರು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಸೊ ಯಾರು ಕಂಟಿನ್ಯೂಸ್ಲಿ ಒಂದು ಪ್ರೆಷರ್ ವರ್ಕ್ ಅನ್ನೋತಿರುತ್ತೆ, ಬ್ಲಡ್ ಫ್ಲೋ ಅನ್ನೋದು ಅಗೇನ್ಸ್ಟ್ ದ ಗ್ರಾವಿಟಿ ತುಂಬಾ ಹೋಗ್ತಾ ಇದೆ ಅಂತಂದಾಗ, ಸೊ ಈ ವೆರಿಕೋಸ್ ವೈನ್ಸ್ ಬರೋದು ಸಾಮಾನ್ಯವಾಗಿರುತ್ತೆ. ಸೊ ಅಂಥದ್ರಲ್ಲೂ ಕೂಡ ನಿಮ್ಮದು ಒಂದು ಕಾಸು, ಸೊ ನೀವು ಮಾಡುವಂಥ ಕೆಲಸ ಆಗಿರುತ್ತೆ. ಇದನ್ನು ನಾವು ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತಲೂ ಕೂಡ ಕರಿತಾ ಬರ್ತೀವಿ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಜನ್ರಲಿ, ಸೊ ನೀವು ಜಾಸ್ತಿ ನಿಂತ್ಕೊಳ್ಳೋದ್ರಿಂದ ಸೊ ಬ್ಲಡ್ ಅನ್ನೋದು ಕ್ಲಾಟ್ ಆಗ್ತಾ ಇರುತ್ತೆ, ಆ್ಯಂಡ್ ಅದನ್ನು ಆಪರೇಷನ್ನು ಕೂಡ ಮಾಡಿಸ್ಕೊಂಡಿದ್ದೀರಿ ಅಂತ ಹೇಳ್ತೀರಾ. ಆ್ಯಂಡ್ ಬ್ಲೀಡಿಂಗ್ ಆಗೋದು ಬಂದು ಯಾವಾಗ ತುಂಬಾ ಓವರ್ ಫಿಲ್ಡ್ ಆಗುತ್ತೆ ವೇಯ್ನ್ಸ್ ಅನ್ನೋದು, ತುಂಬಾ ಓವರ್ ಫಿಲ್ಡ್ ಆಗಿ ಅದು ಪಂಚರ್ ಆಗ್ತಾ ಬರುತ್ತೆ ವೇಯ್ನ್ಸ್ ಅನ್ನೋದು. ಸೊ ಪಂಚರ್ ಆದಾಗ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ, ಬಟ್ ಪೇಯ್ನು ಆಗ್ತಾ ಇರಲ್ಲ, ಏನಿರಲ್ಲ. ಬ್ಲೀಡಿಂಗ್ ಆಗ್ತಾ ಇರೋದು ಇನ್ನೊಬ್ರು ಹೇಳಿದಾಗ ಇಲ್ಲ ಅವರಿಗೆ ಕಾಣಿಸ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಸೊ ಅಂಥ ಸ್ಟೇಜಲ್ಲೂ ಹೋಗ್ತಾ ಇರುತ್ತೆ. ಆ್ಯಂಡ್ ನೀವು ಆಪರೇಷನ್ ಮಾಡಿಸಿರೋದು ಏನಿರುತ್ತೆ, ಜಸ್ಟ್ ಬ್ಲಡ್ ಎಷ್ಟೊಂದು ಕ್ಲಾಟ್ ಆಗಿದೆ ಅದನ್ನು ರಿಮೂವ್ ಮಾಡೋದು ಒಂಥರದ ಆಪರೇಷನ್ ಆಗಿರುತ್ತೆ. ಇಲ್ಲಾಂದರೆ ಸೊ ಅದೇ ರೀತಿಯಾಗಿ ನಮಗೆ ಹಿಮೋರಾಯ್ಡ್ಸ್ ಅಂದರೆ ಯಾವುದೇ ರೀತಿಯಿಂದ ಒಂದು ಇನ್ಸಿಷನ್ ತೊಗೊಂಡು ಕೂಡ ನರಗಳನ್ನು ತೆಗಿತಾ ಇರೋದು. ಸೊ ಇದೊಂದು ಆಪರೇಷನ್ ಆಗಿರುತ್ತೆ. ಬಟ್ ಇವಾಗ ಆಪರೇಷನ್ ಮಾಡಿಸಿದ್ರು ತಿರ್ಗಾ ಬರ್ತಾ ಇದೆ ಅಂದಾಗ ನಿಮ್ಗೆ ಅದೇ ಒಂದು ಗಂಟು ಬೇರೆ ನರಕ್ಕೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಬೇರೆ ನರಕ್ಕೆ ಬಂದಾಗ ಮತ್ತೆ ಅದಗೇನು ಆಪರೇಷನ್ ಮಾಡಿಸೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಫಸ್ಟು ಇವಾಗ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಎವ್ರಿ 15 ಮಿನಿಟ್ಸ್ ಸ್ವಲ್ಪ ರೆಸ್ಟಿಂಗ್ ಫೇಸಲ್ಲಿ ಹೋಗಬೇಕು, ಅಂದರೆ ಪೋಶ್ಚರ್ನ ಚೇಂಜ್ ಮಾಡೋದಾಗಿರ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಸ್ವಲ್ಪ ಈ ಟೈಟ್ ಕ್ಲಾತ್ಸ್ನ ಲೋವರ್ ಅಬ್ಡೋಮಿನಲ್ಗಳಲ್ಲಿ ಹಾಕೊಳ್ಳೋದಾಗಿರ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡೋದಾಗಿರ್ಬೋದು. ಸೊ ಆದಷ್ಟು ಸ್ವಲ್ಪ ಮಲಗಿದ್ದಾಗ ಕಾಲನ್ನು ಎಲಿವೇಟ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಆಲ್ಮೋಸ್ಟ್ ನೀವು ಮಾಡ್ತಾ ಇರ್ತೀರಿ, ಬಟ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಿ. ಆ್ಯಂಡ್ ಅದರ ಜೊತೆಗೆ ಹೋಮಿಯೋಪ್ಯಾಥಿಕ್ ಮೆಡಿಕೇಷನ್ಸ್ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ರೀಸರ್ಕ್ಯುಲೇಷನ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಬಾಡಿಯಿಂದನೇ ರೀಸರ್ಕ್ಯುಲೇಷನ್ ಆಗ್ತಾ ಇದೆ ಅಂದಾಗ ಕ್ಲಾಟ್ಸ್ ಅನ್ನೋದು ತಿನ್ನ ಹಾಕ್ತಾ ಬರುತ್ತೆ. ಸೊ ಅದರ ಜೊತೆ ಜೊತೆಗೆ ಸೊ ನಿಮಗೆ ವೈನ್ಸಲ್ಲಿ ಎಲಾಸ್ಟಿಸಿಟಿ ಬೆಳೆಯೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದರ ಜೊತೆ ಜೊತೆಗೆ ನಿಮಗೆ ಟ್ರೀಟ್ಮೆಂಟಲ್ಲೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಾವು ಹೋಮಿಯೋಪ್ಯಾಥಿಕ್ ಮೆಡಿಕೇಷನ್ಸಿಂದ ನಿಮಗಿರೋ ಖಾಯಿಲೆ ಕೊಡ್ಬೋದು. ಒಂದ್ಸತಿ ವಿಸಿಟ್ ಆಗಿ ಎಕ್ಸಾಕ್ಟಾಗಿ ಯಾವ ಸ್ಟೇಜಲ್ಲಿದೆ ನಿಮ್ಮ ವೆರಿಕೋಸ್ ವೈನ್ಸ್ ನೋಡಿಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಮತ್ತು ಎಕ್ಸಸೈಸ್ನ ಸಜೆಸ್ಟ್ ಮಾಡ್ಬೋದು. ಓಕೆ, ಎಸ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮುಂದಿನ ಕಾಲರ್ ಶಭಾಷ್ ಅಂತ. ನಮಸ್ಕಾರ ಶಭಾಷ್ ಅವರೇ. ನಮಸ್ಕಾರ ಮೇಡಮ್, ಶಾಬಾದ ರಾಯಚೂರ್ ಅಂತ ಮಾತಾಡಿದ್ರಿ. ಎಸ್, ನಿಮ್ಮ ಸಮಸ್ಯೆ ತಿಳಿಸಿ ಸರ್ ಡಾಕ್ಟರ್ಗೆ. ಹಲೋ, ನಮಸ್ತೆ ಡಾಕ್ಟರ್ ಸಾಬ್ರ. ನಮಸ್ಕಾರ ಹೇಳಿ. ನಾವು ರಾಯಚೂರಿಂದ ಶಾಬಾದ್ ಅಂತ ಮಾತಾಡಿದ್ವು. ಏಜ್ 26 ಸರ್. ಓಕೆ. ನನಗೆ ವೆರಿಕೋಸ್ ವೀನ್ಸ್ ಆಲ್ಮೋಸ್ಟ್ 10 ಇಯರ್ಸ್ ಇಂದ ಇದೆ ಸರ್. ಓಕೆ. ಫ್ರಮ್ 2007 ಇಂದ. ಓಕೆ. ಈಗ ನನಗೆ ಆಲ್ಮೋಸ್ಟ್ ಆಲ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಸರ್. ನರಗಳು ದಪ್ಪ ದಪ್ಪ ಆಗಿದೆ. ಅದು ಟ್ರೀಟ್ಮೆಂಟ್ ಮಾಡಿಸಿದೆ, ಆಪರೇಷನ್ ಒಂದು ಸಜೆಷನ್ ಕೊಟ್ಟಾರ. ಓಕೆ. ಸೊ ಟ್ರೀಟ್ಮೆಂಟ್ ಏನ್ ತಗೋತಾ ಇದ್ದೀರಾ ನೀವು? ಈಗ ಏನ್ ಟ್ರೀಟ್ಮೆಂಟ್ ತಗೋವಲ್ಲ, ನನ್ಗೆ ಪ್ರಶ್ನೆ ಏನಿದೆ ಅಂತ, ಈಗ ಹಿಂಗೆ ಬಿಡದೆ ಬಿಟ್ರೆ ಇದು ಏನ್ ಹಾರ್ಟ್ ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಎರಡನೇದು, ಈಗ ಸ್ವೆಲ್ಲಿಂಗ್ ಬಹಳಷ್ಟು ಇದೆ ಸರ್. ಓಕೆ. ಈಗ ಕಾಲ್ ಹೆಂಗಾಗಿದೆ ಅಂತ, ಎಲಿಫೆಂಟಿಸಿಸ್ ಗೆ ಹೆಂಗಾಗುತ್ತೆ ಅಲ್ಲ ಸರ್, ಹಂಗಾಗ್ಬಿಟ್ಟಿದ್ ಕಾಲ್. ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ ಇಲ್ವಾ? ಓಕೆ. ಸೊ ಕೇಳಿ, ಫಸ್ಟ್ ಆಫ್ ಆಲ್ ಏನಾಗುತ್ತೆ ಇವಾಗ ನೀವು ಕೇಳ್ತಾ ಇರೋ ಪ್ರಶ್ನೆ ಬಂದು, ಸೊ ತುಂಬ ದಿವಸದ ಮಟ್ಟಿಗೆ ಬಿಟ್ಟರೆ ಹಾರ್ಟ್ಗೆ ತೊಂದರೆ ಆಗುತ್ತೆ ಅಂತ. ಆ್ಯಂಡ್ ಒನ್ ಥಿಂಗ್, ಯಾವಾಗ ಈ ಉಬ್ಬಿದ ನರಗಳು ವೆರಿಕೋಸ್ ವೈನ್ಸ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿ ಇರ್ತಕ್ಕಂಥ ಬ್ಲಡ್ಡು ಆ್ಯಕ್ಚುಲಿ ಅದು ಹಾರ್ಟ್ಗೆ ಹೋಗ್ತಕ್ಕಂಥ ಒಂದು ಬ್ಲಡ್ ಆಗಿರುತ್ತೆ. ಸೊ ಶುದ್ಧ ರಕ್ತವಾಗಿ ಕೆಳಗಡೆ ಹೋಗಿ ಅದು ಮತ್ತೆ ಅಶುದ್ಧ ಆಗಿ ಹಾರ್ಟ್ಗೆ ಹೋಗ್ತಾ ಇರುತ್ತೆ, ಮತ್ತು ತಿರ್ಗಾ ಅದೇ ರೀತಿ ಶುದ್ಧ ರಕ್ತ ಆಗಿ, ಸೊ ಈ ರೀತಿ ಒಂದು ಪಂಪಿಂಗ್ ಸೈಕಲ್ ನಡೀತಾ ಇರುತ್ತೆ. ಸೊ ಯಾವಾಗ ಒಂದು ಅಟ್ಮೋಸ್ಟ್ ನಮಗೆ ಬೇಕಾ, ಎಷ್ಟು ಹಾರ್ಟಿಗೆ ಬೇಕು ಅಷ್ಟು ಬ್ಲಡ್ ನಮ್ಮ ಹಾರ್ಟ್ಗೆ ಹೋಗ್ತಾ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ನಮಗೆ ತೊಂದರೆ ಆಗೋದು ಸಹಜನೇ. ಸೊ ಯಾವಾಗ ಆ ಥರದ ಒಂದು ತೊಂದರೆ ನಮಗೆ ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀವಿ. ಆ್ಯಂಡ್ ಅದ್ರ ಜೊತೆ ಜೊತೆಗೆ ನೀವು ಏನು ಹೇಳ್ತಾ ಇದ್ದೀರಾ, ಕಾಲು ತುಂಬಾ ಊತ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತೀರಾ. ಸೊ ಊತ ಕಾಣಿಸ್ಕೊಳ್ತಾ ಇದೆ ಅಂದರೆ ಡೆಫಿನೆಟ್ಲಿ ಆ ಸ್ಟೇಜು ನೆಕ್ಸ್ಟ್ ಡೀಪ್ ವೇನ್ಸ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಸೂಪರ್ಫಿಷಿಯಲ್ ವೇನ್ಸ್ ಪೂರ್ತಿ ಗಂಟು ಗಂಟುಗಳು ದೊಡ್ಡದಾಗ್ತಾ ಇದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಪೇಯ್ನ್ ಇಲ್ಲ ಅಂತ ಬಿಟ್ಟಿರ್ತೀವಿ. ಸೊ ಬಟ್ ಅಲ್ಲಿ ಎಲಾಸ್ಟಿಸಿಟಿ ಕಂಪ್ಲೀಟ್ ಆಗಿ ಲಾಸ್ ಆಗಿಬಿಡುತ್ತೆ. ಸೊ ಆ ಸೂಪರ್ಫಿಷಿಯಲ್ ವೇನ್ಸ್ ಕಂಪ್ಲೀಟ್ ಆಗಿ ಹಾಳಾದ ಮೇಲೆ ಡೀಪ್ ವೇನ್ಸ್ಗೆ ಹೋಗುತ್ತೆ ಅದು.
ಆ್ಯಂಡ್ ಡೀಪ್ ವೇನ್ಸ್ಗೆ ಹೋದಾಗ ಈ ಕಾಲಲ್ಲಿ ಊತ ಬರೋದಾಗಿರ್ಬೋದು, ಸೊ ಸೆನ್ಸೇಷನ್ ಕಳ್ಕೊಳ್ಳೋದಾಗಿರ್ಬೋದು, ಕಾಲೆಲ್ಲ ಕೊಳತೋಗಿರೋ ಕಂಡೀಷನ್ಸ್ಗಳಲ್ಲಿ ನೋಡೋದಾಗಿರ್ಬೋದು, ಇದೆಲ್ಲನೂ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೀವು ಬಿಡಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನೀವು ಕೇಳ್ದಂಗೆ ಹೋಮಿಯೋಪತಿಲಿ ಮಾತ್ರೆಗಳಿರುತ್ತೆ. ಸೊ ಅದು ನಿಮ್ಮ ಸ್ವೆಲ್ಲಿಂಗ್ಸ್ಗಳನ್ನು ರೆಡ್ಯೂಸ್ ಮಾಡೋದ್ರ ಜೊತೆಗೆ ನಿಮಗೆ ಒಂದಿಷ್ಟು ಎಕ್ಸಸೈಸ್ಗಳನ್ನು ಹೇಳ್ತೀವಿ. ಸೊ ಅದ್ರ ಜೊತೆ ಜೊತೆಗೆ ನೀವು ಈ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ನಾವಿಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇರೋದು ನಿಮ್ಮ ನರಗಳಲ್ಲಿ ಇಲಾಸ್ಟಿಸಿಟಿ ಇಂಪ್ರೂವ್ ಆಗಲಿ, ನಿಮಗೆ ಇರ್ತಕ್ಕಂಥ ಬ್ಲಡ್ ಕ್ಲಾಟ್ ಏನಿರುತ್ತೆ ಅದು ಮುಂಚೆ ಥರ ಹಾರ್ಟಿಗೆ ಹೋಗಲಿ ಅಂತ. ಸೊ ಇದು ಒಂದ್ಸತಿ ಬಂದು ನೀವು ಮೆಡಿಸಿನ್ಸ್ ತೊಗೊಂಡ್ರೆ ಅಲ್ಲಾಗೋ ಚೇಂಜಸ್ ಮುಖಾಂತರ, ಸೊ ಅಲ್ಲಾಗೆ ಬದಲಾವಣೆ ಮುಖಾಂತರ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಮುಖಾಂತರ ನೀವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದು. ಓಕೆ ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಇನ್ನು ಸಿಂಪ್ಟಮ್ಸ್ ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಏನು ಗೊತ್ತಾಗುತ್ತೆ ಸಿಂಪ್ಟಮ್ಸ್, ಆಮೇಲೆ ಹಂತ ಹಂತವಾಗಿ ಯಾವ ರೀತಿ ಬದಲಾವಣೆ ಆಗುತ್ತೆ? ಸೊ ಸಿಂಪ್ಟಮ್ಸ್ ಅಂತ ಬಂದಾಗ ಇನಿಷಿಯಲಿ ಪ್ರತಿಯೊಬ್ಬರಿಗೂ ಕೂಡ ವೆರಿಕೋಸ್ ವೇನ್ಸ್ ಇಂದ ಹೇಳ್ತಕ್ಕಂಥವ್ರು, ಸೊ ಏನು ತೊಂದರೆ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಕೆಲವೊಬ್ಬರಿಗೆ ಈ ವೇನ್ಸ್ ಅಂತ ಬಂದಾಗ ಸೊ ಕೆಲವರಿಗೆ ತೆಳುವಾದ ವೇನ್ಸ್ಗಳನ್ನ ನೋಡ್ತೀವಿ, ಸೊ ಕೆಲವರಿಗೆ ದಪ್ಪವಾಗಿರುವಂಥ ವೇನ್ಸ್ನ ನೋಡ್ತೀವಿ. ಸೊ ಯಾರಿಗೆ ತೆಳುವಾಗಿ ವೇನ್ಸ್ ಇರುತ್ತೆ, ಸೊ ಈ ಬ್ಲಾಕೇಜ್ ಆದಮೇಲೆ ಸೊ ಬ್ಲಡ್ ಅನ್ನೋದು ಕೂತ್ಕೊಳ್ತಾ ಇದೆ ಒಂದೇ ಜಾಗದಲ್ಲಿ ಅಂದಾಗ, ಸೊ ಇನಿಷಿಯಲಿ 2-3 ಮಂತ್ಸಲ್ಲೇ ಸಿಕ್ಕಾಪಟ್ಟೆ ಪೇಯಿನ್ ಬರೋದಾಗಿರ್ಬೋದು, ಊತ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸೊ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಇನಿಷಿಯಲಿ ತೊಗೊಂಡಾಗ ಯಾರಿಗೂ ಏನು ತೊಂದರೆ ಇರೋದಿಲ್ಲ, ಸೊ ಅದ್ರ ಪ್ರಕಾರ ಲೈಫ್ ಸ್ಟೈಲ್ನು ಕೂಡ ಅವ್ರು ಅಳವಡಿಸ್ತಾ ಹೋಗ್ತಾರೆ. ಸೊ ಯಾರಿಗೆ ವೇನ್ಸ್ ದಪ್ಪ ಇರುತ್ತೆ ಅವ್ರಿಗೆ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾ ಇರೋದು 30 ವರ್ಷದಿಂದ ವೆರಿಕೋಸ್ ವೇನ್ಸ್ ಇದೆ, 40 ವರ್ಷದಿಂದ ವೆರಿಕೋಸ್ ವೇನ್ಸ್ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ಯಾವುದೇ ರೀತಿ ಅವ್ರಿಗೆ ಪೇಯ್ನ್ಸ್ ಇರೋದಿಲ್ಲ, ಸೊ ಸ್ವೆಲ್ಲಿಂಗ್ಸ್ ಅನ್ನೋದು ಪರಿಪೂರ್ಣವಾಗಿ ಪೂರ್ತಿ ಕಾಲ್ ಅನ್ನೋದೇ ಅಕ್ವರ್ಡ್ ಪೊಸಿಷನ್ಸಲ್ಲಿ ಇದ್ದಾಗ ಮಾತ್ರ ಅವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಬಗ್ಗೆ ವಿಚಾರ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ವೆರಿಕೋಸ್ ವೇನ್ಸ್ಗೆ ತುಂಬ ಕೇಸಸ್ಗೆ ಯಾವುದೇ ರೀತಿ ಲಕ್ಷಣ ಕಾಣಿಸ್ಕೊಳ್ಳದೇ ಇರೋದೇ ಒಂದು ಸೊ ವೆರಿಕೋಸ್ ವೇನ್ಸ್ ಕಾಂಪ್ಲಿಕೇಟ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಹೀಗಿದ್ದಾಗ ಜನರಲಿ ಇದ್ದಾಗ ಪೇಯ್ನ್ಸ್ ಲಕ್ಷಣಗಳು ಏನಾದರೂ ಇದ್ದಾಗ ಪೇಯ್ನ್ ಜೊತೆ ಎಷ್ಟೋ ಜನಕ್ಕೆ ನಾವು ನೋಡ್ತಾ ಇರೋದು ಇಚ್ಚಿಂಗ್ ಅಂತ ಹೇಳ್ತೀವಿ, ಸೊ ನೋವೇ ತುಂಬ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಎಷ್ಟೋ ಜನಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ಡಯಾಬಿಟಿಸ್ ಇರ್ತಾ ಇದೆ ವೆರಿಕೋಸ್ ವೇನ್ಸ್ ಜೊತೆ, ಇಲ್ಲ ಇನ್ನಿತರ ಯಾವುದಾದ್ರೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದಾಗ ಸೊ ಅಲ್ಲಿ ನಾವು ವೇನಸ್ ಅಲ್ಸರ್ ಅಂತ ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನಕ್ಕೆ ಹುಣ್ಣು ಥರ ಆಗಿರುತ್ತೆ, ಸೊ ಕಾಲಲ್ಲೆಲ್ಲ ಎಷ್ಟೋ ಜನ ಅದನ್ನು ಬೇರೆ ಒಂದು ಡಯಾಗ್ನೋಸಿಸ್ ಮುಖಾಂತರನೂ ಕೂಡ ಏನೋ ಕ್ರೀಮ್ಸ್ ಹಚ್ಚೋದಾಗಿರ್ಬೋದು, ಆಯಿಂಟ್ಮೆಂಟ್ಸ್ ಹಚ್ಚೋದಾಗಿರ್ಬೋದು, ಸೊ ಅದು ಮಾಡ್ಕೊತಾ ಅದೇ ಒಂದು ಕಾಯಿಲೆನ ಬೆಳೆಸ್ತಾ ಹೋಗ್ತಾರೆ. ಎಷ್ಟೋ ಜನಕ್ಕೆ ಅಲ್ಸರ್, ಚಿಕ್ಕ ಅಲ್ಸರೇ ಕೂಡ ದೊಡ್ಡದಾಗಿ ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ, ಸೊ ನಾವು ಅದನ್ನು ವೇನಸ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನಕ್ಕೆ ಆ ಸ್ಕಿನ್ ಚರ್ಮ ಏನಿರುತ್ತೆ ವೇನ್ ಸುತ್ತಮುತ್ತ ಅಲ್ಲೆಲ್ಲ ಒಂದು ಬ್ಲ್ಯಾಕೇಜ್ ಡಿಸ್ಕಲರೇಷನ್ ಆಗ್ತಾ ಇಚ್ಚಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ, ಸೊ ಡ್ರೈನೆಸ್ ಅನ್ನೋದು ಎಷ್ಟೋ ಜನಕ್ಕೆ ಇರುತ್ತೆ. ಸೊ ಇದನ್ನು ನಾವು ವೇನಸ್ ಎಕ್ಸಿಮಾ ಅಂತಲೂ ಕೂಡ ನಾವು ಕರಿತಾ ಬರ್ಬೋದು. ಸೊ ಇದನ್ನು ತುಂಬ ಕಾಮನೆಸ್ಟ್ ಜನಕ್ಕಾಗುತ್ತೆ. ಆ್ಯಂಡ್ ಇದು ಏಜ್ ರಿಲೇಟೆಡ್ ಆಗಿನೂ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಕೆಲವೊಬ್ಬರಿಗೆ ಒಂದು 40-50 ಇಯರ್ಸ್ ಆದಮೇಲೆ ಕಾಲುಗಳೆಲ್ಲ ಕಪ್ಪಾಗೋದಾಗಿರ್ಬೋದು, ಸೊ ಮೇನ್ಲಿ ಈ ವೇನ್ಸ್ಗಳಲ್ಲಿ ಇಚ್ಚಿಂಗ್ ಅನ್ನೋದು ಕಾಣಿಸ್ಕೊಳ್ಳೋದಾಗಿರ್ಬೋದು, ಸೊ ಕಾಲೆಲ್ಲ ಮರಗಟ್ಟಿರೋ ಒಂದು ಫೀಲ್ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಒಂದು ಕಂಡೀಷನ್ಸ್ಗಳನ್ನು ನಾವು ವೆರಿಕೋಸ್ ವೇನ್ಸ್ಗಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಆ್ಯಂಡ್ ಅದ್ರ ಜೊತೆ ಜೊತೆ ಸೊ ಯಾರು ಒಂದು ಇನಿಷಿಯಲ್ ಆಗಿ ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ ಆ್ಯಂಡ್ ಎಷ್ಟೋ ಜನ ತುಂಬ ಹೊತ್ತು ನಿಂತ್ಕೊಂಡಾಗ ಲಾಂಗ್ ಸ್ಟ್ಯಾಂಡಿಂಗ್ ಒಂದು 15-20 ನಿಮಿಷ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಏನಾಗುತ್ತೆ, ಸೊ ಕಾಲು ಎಳೆದೋಗಿರೋ ಒಂದು ಕಂಡೀಷನ್ಸ್ ಆಗಿರ್ಬೋದು, ಏನೋ ಒಂದು ಎಳುತ್ತಾ ಇದೆ, ಸೊ ಸ್ಟಿಚಿಂಗ್ ಟೈಪ್ ಆಫ್ ಪೇಯ್ನ್ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನಾವು ಫೀಲ್ ಮಾಡ್ತಾ ಬರ್ಬೋದು. ಸೊ ಇದೇ ರೀತಿಯಾಗಿ ಎಷ್ಟು ಜಾಸ್ತಿ ಬಿಡ್ತಾ ಹೋಗ್ತೀವಿ ಸ್ವೆಲ್ಲಿಂಗ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ವೈಕೋಸ್ ವೇನ್ಸ್, ಉಬ್ಬಿದ ರಕ್ತನಾಳಗಳು ಯಾಕೆ ಉಂಟಾಗುತ್ತೆ, ಸಿಂಪ್ಟಮ್ಸ್ ಏನು, ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಇದ್ರು ಡಾಕ್ಟರ್ ಪ್ರಶಾಂತ್ ರಾವ್ ಅವರು ನಮ್ಮ ಹೋಮಿಯೋಪತಿಯಿಂದ. ಇನ್ನಷ್ಟು ಮಾಹಿತಿ ಕೇಳೋಣ. ಓಕೆ, ಈಗ ಸಿಂಪ್ಟಮ್ಸ್ಗಳು ಇದು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ ಯಾವ ಹಂತಕ್ಕೆ ತಲುಪಬಹುದು? ಸೊ ಕಾಂಪ್ಲಿಕೇಶನ್ ಅಂದಾಗ ಡೆಫಿನೆಟ್ಲಿ ಇಲ್ಲಿ ಯಾವಾಗ ಇನಿಷಿಯಲಿ ಸೂಪರ್ಫಿಷಿಯಲ್ ವೇನ್ಸ್ಗೆ ಇರುತ್ತೆ, ಸೊ ಬಿಡ್ತಾ ಹೋದಾಗ ಡೀಪ್ ವೇನ್ಸ್ಗೆ ಹೋಗ್ತಾ ಹೋಗುತ್ತೆ. ಸೊ ಡೀಪ್ ವೇನ್ಸ್ಗೆ ಹೋದಾಗ ನಾವು ಅದನ್ನು ಥ್ರೋಂಬೋಫ್ಲೆಬೈಟಿಸ್ ಅಂತಲೂ ಹೇಳ್ತೀವಿ, ಇಲ್ಲ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅವಾಗ ಮಸಲ್ಸಲ್ಲಿ ಇರ್ತಕ್ಕಂಥ ಇಲ್ಲ ಬೋನ್ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಂದು ವೇನ್ಸು ಕೂಡ ಬ್ಲಾಕೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಡ್ತಾ ಹೋದಾಗ. ಸೊ ಪ್ರತಿಯೊಂದು ವೇನ್ಸು ಕೂಡ ಬ್ಲಾಕ್ ಆದಾಗ ಕಾಲೆಲ್ಲ ಕೊಳ್ತೋಗಿರೋ ಕಂಡೀಷನ್ಸ್ಗಳಾಗಿರ್ಬೋದು, ಸೊ ಕಾಲಲ್ಲಿ ಸ್ವಾಧೀನತೆಯೇ ಇಲ್ಲದೆ ಇರುವಂಥ ಸ್ಟೇಜಸ್ಗಳಾಗಿರ್ಬೋದು, ಸೊ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲ ಎಷ್ಟೋ ಜನ ಬಿಡ್ತಾ ಹೋದಾಗ ಸೊ ಇದೇ ವೆರಿಕೋಸ್ ವೇನ್ಸು ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ವೇನ್ಸ್ ಅನ್ನೋದು ಪಂಚರ್ ಆಗುತ್ತೆ, ಸೊ ಪಂಚರ್ ಆಗಿ ಬ್ಲೀಡ್ ಆಗ್ತಾ ಬಂತು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಬ್ಲಡ್ ಲಾಸು ಕೂಡ ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರ ಜೊತೆ ಜೊತೆಗೆ ಎಷ್ಟೋ ಜನಕ್ಕೆ ಅಲ್ಸರ್ ಫಾರ್ಮೇಷನಲ್ಲೂ ಕೂಡ ನೋಡ್ತಾ ಇದ್ದೀವಿ, ಸೊ ವೇನಸ್ ಅಲ್ಸರ್ ಅಂತ ಹೇಳ್ತೀವಿ, ವೇನಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಸೊ ಇದೇ ರೀತಿಯೂ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಒಂದು ವೇನ್ಸ್ ಬ್ಲಾಕೇಜ್ ಅನ್ನೋದು
ಕಣ್ಣಿಗೆ ಕಾಣಿಸುವಂತ ನರಗಳು ಸೂಪರ್ಫಿಷಿಯಲ್ ವೇನ್ಸು ಆ್ಯಂಡ್ ಕಣ್ಣಿಗೆ ಕಾಣಿಸದೇ ಇರೋ ಡೀಪ್ ವೇನ್ಸ್ಗೂ ಕೂಡ ತೊಂದರೆ ಕೊಡ್ತಾ ಇದೆ. ಪೂರ್ತಿ ಬ್ಲಾಕೇಜಲ್ಲಿದೆ, ಆದರೂ ಕೂಡ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡದೇ ಇರೋದಾಗಿರ್ಬೋದು. ಸೊ ಇದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಸೊ ಇದೇ ಒಂದು ಕ್ಲಾಟ್ಸು ಬರ್ತಾ ಬರ್ತಾ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಸೊ ಮೇಲ್ಗಡೆ ಯಾವುದೇ ರೀತಿ ಹಾರ್ಟ್ಗೆ ಹೋಗ್ತಾ ಇರೋದಿಲ್ಲ, ಸೊ ಅದು ಲಂಗ್ಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಿಂದ ಎಷ್ಟೋ ಜನಕ್ಕೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಉಸಿರಾಟದಲ್ಲಿ ತೊಂದರೆ ಆಗೋದಾಗಿರ್ಬೋದು, ಸೊ ಚೆಸ್ಟಲ್ಲಿ ಕಂಜೆಷನ್ಸ್ ಅನ್ನೋದಾಗಿರ್ಬೋದು, ಸೊ ಇದು ಕೂಡ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ವೇ ಯಾರಿಗೆ ಒಂದು ಹಾರ್ಟಲ್ಲಿ ಕರೆಕ್ಟಾಗಿ ಒಂದು ಪ್ರಾಪರ್ ಪ್ರಪೋರ್ಷನಲ್ಲಿ ಬ್ಲಡ್ ಅನ್ನೋದು ಹೋಗ್ತಾ ಇಲ್ಲ, ಸೊ ಪ್ರಾಪರ್ ಕ್ವಾಂಟಿಟಿಯಲ್ಲಿ ಬ್ಲಡ್ ಅನ್ನೋದು ನಮಗೆ ಪಂಪ್ ಆಗ್ತಾ ಇಲ್ಲ ಅಂತಂದಾಗ, ಸೊ ಅಲ್ಲೂ ಕೂಡ ನಮಗೆ ಬೀಟ್ಸಲ್ಲಿ ಮಿಸ್ಸಿಂಗ್ ಆಗಿರ್ಬೋದು, ಸೊ ಇಲ್ಲ ನಮಗೆ ಹಾರ್ಟ್ ರಿಲೇಟೆಡ್ ಕಂಪ್ಲೇಂಟ್ಸ್ ಬರೋದಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ನಮಗೆ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿ ಒಂದು ಟರ್ನ್ಔಟ್ ಆಗೋದು ವೆರಿಕೋಸ್ ವೇನ್ಸಿಂದ ಅಂತ ಹೇಳ್ಬೋದು. ಆ್ಯಂಡ್ ಕೆಲವರಿಗೆ ಏನು ಕಾಂಪ್ಲಿಕೇಶನ್ಸ್ ಇರ್ತಾ ಇರೋದಿಲ್ಲ, ಒಂದು 30-40 ಇಯರ್ಸ್ ವರೆಗೂ ಕೂಡ ಅದೇ ರೀತಿ ಬಿಡ್ತಾ ಇದ್ದಾರೆ ಅಂತಂದಾಗ, ಸೊ 41st ಇಯರ್ ಆಗಿರ್ಬೋದು ಇಲ್ಲ ನಂತರದ ದಿನಗಳಲ್ಲಾಗಿರ್ಬೋದು, ಸೊ ಅದೇ ರೀತಿ ಮೇಂಟೈನ್ ಮಾಡುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಅಟ್ ದ ಸೇಮ್ ವೇ ಅವ್ರಿಗೂ ಕೂಡ ಒಂದಲ್ಲ ಒಂದು ದಿವಸ ತೊಂದರೆ ಅನ್ನೋದು ಕಾಣಿಸ್ಕೊಂಡೇ ಕಾಣಿಸ್ಕೊಳುತ್ತೆ. ಸೊ ಆ ತೊಂದರೆ ಕಾಣಿಸ್ಕೊಳ್ದೇ ಇರೋ ಥರ ಆ್ಯಂಡ್ ಯಾವಾಗ ಇನಿಷಿಯಲ್ ಆಗಿ ನಮಗೆ ಪೇಯ್ನ್ ಅನ್ನೋದು ಕೊಡ್ತಾ ಇದೆ, ಇಲ್ಲ ಏನೋ ಒಂದು ಇಚ್ಚಿಂಗ್ ಅಂತ ಕೊಡ್ತಾ ಇದೆ, ಡಿಸ್ಕಂಫರ್ಟ್ ಅನ್ನೋದು ಫೀಲ್ ಆಗ್ತಾ ಇದೆ ವೆರಿಕೋಸಿಟಿಸಿಂದ ಅಂತಂದಾಗ, ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನೋದು ಖಂಡಿತವಾಗ್ಲೂ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ನಾವು ಇದನ್ನು ಸೆಲ್ಫ್ ಡಯಾಗ್ನೋಸಬಲ್ ಡಿಸೀಸ್ ಅಂತಲೂ ಕೂಡ ಕರಿಬೋದು. ಸೊ ಕಣ್ಣಿಗೆ ಉಬ್ಬಿದ ನರಗಳು ಕಾಣಿಸ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ದ ಫಸ್ಟ್ ಡಯಾಗ್ನೋಸಿಸ್ ಇಸ್ ವೆರಿಕೋಸ್ ಅಂತ ಹೇಳ್ಬೋದು. ಅದ್ರ ಜೊತೆ ಜೊತೆಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಬಂದಾಗ, ಸೊ ಅದ್ರ ಜೊತೆ ಜೊತೆಗೆ ನಾವು ಪ್ರಾಪರ್ ಆಗಿ ಒಂದು ಎಲಿವೇಷನ್ಸ್ ಅನ್ನೋದಾಗಿರ್ಬೋದು, ಇಲ್ಲ ನಮಗೆ ಅದಕ್ಕೆ ಏನೇನು ಪ್ರಾಪರ್ ಆಗಿ ಒಂದು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ತಾ ಇದ್ರೆ, ಸೊ ನಾನು ಹೇಳ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಯಾವುದೇ ರೀತಿ ಬರದೇ ಇರೋ ಥರ ಸೊ ಖಂಡಿತವಾಗ್ಲೂ ನೋಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಕಾಸಸ್ ಎಕ್ಸಾಕ್ಟ್ಲಿ ಏನಂತ ಹೇಳ್ತೀರಾ? ಸೊ ಕಾಸಸ್ ಅಂತ ಬಂದಾಗ ಜನರಲಿ ಒಂದು ಜೆನೆಟಿಕ್ ಅಂತ ಇರುತ್ತೆ. ಸೊ ಮನೆಯಲ್ಲಿ ತಂದೆಗೆ ಆಗಿರ್ಬೋದು ತಾಯಿಗೆ ಆಗಿರ್ಬೋದು ಇದ್ದರೂ ಕೂಡ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ 30-40% ಆಫ್ ಚಾನ್ಸಸ್ಸಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಸೊ ಕಾಸಸ್ಸಲ್ಲಿ ಎಷ್ಟೋ ಜನಕ್ಕೆ ಫುಲ್ ಫ್ಯಾಮಿಲಿಲೇ ರನ್ ಆಗ್ತಾ ಇರುತ್ತೆ. ಸೊ ತಂದೆಗೂ ಅದೇ ಥರ ಇತ್ತು, ಏನೂ ತೊಂದರೆ ಆಗಿಲ್ಲ ಅಂತ ಮಕ್ಕಳು ಕೂಡ ಬಿಡ್ತಾ ಹೋಗ್ತಾರೆ. ಬಟ್ ಅದೇ ರೀತಿಯಾಗಿ ಸೆಕೆಂಡ್ ಕಾಸಸ್ನ ನೋಡ್ತಾ ಬಂದಾಗ ಎನ್ವಿರಾನ್ಮೆಂಟಲ್ ಕಾಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಂದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಲ್ಲಿ ಮೇನ್ಲಿ ನಮಗೆ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಸೊ ಕಂಟಿನ್ಯೂಸ್ಲಿ ಒಂದೇ ಕಡೆ ತುಂಬ ನಿಂತ್ಕೊಳ್ಳೋದಾಗಿರ್ಬೋದು, ಸೊ ಇಲ್ಲ ಒಂದೇ ಕಡೆ ಕುತ್ಕೊಳ್ಳೋದಾಗಿರ್ಬೋದು, ಫಿಸಿಕಲ್ ಇನ್ಆಕ್ಟಿವಿಟಿ ಕೂಡ ಕಾರಣ ಆಗ್ತಾ ಬರುತ್ತೆ, ಸೊ ಒಬೆಸಿಟಿ ಕೂಡ ಕಾರಣ ಆಗ್ತಾ ಬರುತ್ತೆ. ಸೊ ಅದ್ರ ಜೊತೆ ಜೊತೆಗೆ ಎಷ್ಟೋ ಜನ ಪ್ರೆಗ್ನೆನ್ಸ್ ಲೇಡಿಯಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಈ ರೀತಿ ಯಾರಿಗೆ ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಸೊ ಎಷ್ಟೋ ಜನಕ್ಕೆ ಏನಾಗುತ್ತೆ, ಸೊ ಈ ಬ್ಲಡ್ ಅನ್ನೋದು ಮೇಲ್ಗಡೆ ಟುವರ್ಡ್ಸ್ ದ ಹಾರ್ಟ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಹೆವಿಯಾಗಿ ವೇಟ್ ಲಿಫ್ಟ್ ಮಾಡೋದಾಗಿರ್ಬೋದು, ಇಲ್ಲ ಕಂಟಿನ್ಯೂಸ್ಲಿ ಒಂದೇ ಕಡೆ ನಿಂತ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ಸೊ ನಮ್ಮ ವಾಲ್ವ್ಸ್ನ ತುಂಬ ವೀಕ್ ಮಾಡ್ತಾ ಇರೋದು. ಆ್ಯಂಡ್ ಹೀಗಂತ ಪ್ರತಿಯೊಂದು ವೇಟ್ ಲಿಫ್ಟರ್ಗಾಗಿರ್ಬೋದು, ಪ್ರತಿಯೊಂದು ನಿಂತ್ಕೊಂಡು ಕೆಲಸ ಮಾಡಿರೋರ್ಗಾಗಿರ್ಬೋದು ಈ ವೆರಿಕೋಸ್ ವೇನ್ಸ್ ಅನ್ನೋದು ಕಾಡುತ್ತೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಯಾರ ಹತ್ರ ಒಂದು ಆ ಇಮ್ಯೂನ್ ಸೆಲ್ಸ್ ಅನ್ನೋದಾಗಿರ್ಬೋದು ಸರ್ಕ್ಯುಲೇಷನ್ ಅನ್ನೋದಾಗಿರ್ಬೋದು ಇಂಪೇರ್ ಆಗ್ತಾ ಇದೆ, ಸೊ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗ್ತಾ ಇಲ್ಲ ಅಂತಂದಾಗ ಅಂಥ ವ್ಯಕ್ತಿಗಳಲ್ಲಿ ನಾವು ಈ ಥರದ ಇಂಪೇರ್ಮೆಂಟ್ನ ನೋಡ್ತಾ ಇದ್ದೀವಿ ಆ್ಯಂಡ್ ಈ ಥರದ ವೆರಿಕೋಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಯಾವಾಗ ಒಂದು ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ನಡೀತಾ ಇರುತ್ತೆ, ಇಲ್ಲಾಂದರೆ ಪ್ರಾಪರಾಗಿ ಎಷ್ಟೋ ಜನ ನಿಂತ್ಕೊಂಡು ಒಂದು 8 hours 9 hours ಕೆಲಸ ಮಾಡೋರು, ಫಾರ್ ಎಕ್ಸಾಂಪಲ್ ಟೀಚರ್ಸ್ ವರ್ಕ್ ಮಾಡೋರಾಗಿರ್ಬೋದು, ಎಲ್ಲ ಟ್ರಾಫಿಕಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಕಂಟಿನ್ಯೂಸ್ ಒಂದೇ ಕಡೆ ಕೂತ್ಕೊಂಡು ಟೈಲರ್ ಅಂಗಡಿಗಳಲ್ಲಾಗಿರ್ಬೋದು, ಸೊ ಎಲ್ಲ ಒಂದು ಈ ಪ್ರೊಫೆಷನಲ್ ಇರೋರಿಗೆ ವೆರಿಕೋಸ್ ಇದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸಮ್ ಆಫ್ ದ ಪೇಷಂಟ್ಸ್ಗೆ ಇರುತ್ತೆ, ಸೊ ಯಾರಿಗಿರುತ್ತೆ ದಟ್ ಈಸ್ ಓನ್ಲಿ ಡ್ಯೂ ಟು ದೇರ್ ವರ್ಕ್ ಅಂತ ಹೇಳ್ತೀವಿ. ಸೊ ಎಕ್ಸ್ಟ್ರಾ ವರ್ಕು ವಿತ್ ಸ್ಟ್ರೆಸ್ ರಿಲೇಟೆಡ್ ವರ್ಕ್ ಇತ್ತು ಅಂತಂದಾಗ ಖಂಡಿತವಾಗ್ಲೂ ಅದು ನಮ್ಮ ವೀಕೆಸ್ಟ್ ಆರ್ಗನ್ಗೆ ಅದು ಎಫೆಕ್ಟ್ ಮಾಡ್ತಾ ಬರುತ್ತೆ. ಸೊ ಕೆಲವರಿಗೆ ವೇನ್ಸ್ಗಳಲ್ಲಿ ಎಫೆಕ್ಟ್ ಮಾಡ್ತಾ ಬರುತ್ತೆ, ಸೊ ಕೆಲವರಿಗೆ ಆರ್ಗನ್ಸ್ಗಳಲ್ಲಿ ಡ್ಯಾಮೇಜ್ ಮಾಡ್ತಾ ಬರುತ್ತೆ, ಸೊ ಅದು ವೀಕೆಸ್ಟ್ ಪಾರ್ಟ್ಗೆ ಎಫೆಕ್ಟ್ ಮಾಡ್ತಾ ಬರುತ್ತೆ. ಇನ್ ಕೇಸ್ ಆಫ್ ವೇನ್ಸ್ ಅನ್ನೋದು ವೀಕ್ ಇತ್ತು ಅವರ ಬಾಡಿಲಿ ಅಂತಂದಾಗ, ಸೊ ಈ ರೀತಿಯಾದ ತೊಂದರೆಗಳನ್ನು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಒಂದು ಜನರಲಿ ಒಂದು ಕಾಮನೆಸ್ಟ್ ಥಿಂಗ್ಸ್ ನಮಗೆ ವೆರಿಕೋಸ್ ವೆನಸ್ಗೆ ಇವೆಲ್ಲ ಕಾಸಸ್ ಅಂತಲೇ ಹೇಳ್ತಾ ಬರ್ಬೋದು. ಓಕೆ, ಇದು ಎಕ್ಸಾಕ್ಟ್ಲಿ ನಾವು ಡಯಾಗ್ನೈಸ್ ಮಾಡಬೇಕಾದ್ರೆ ವಾಟ್ ವಿಲ್ ಬಿ ದ ಪ್ರೊಸೀಜರ್ಸ್? ಡಯಾಗ್ನೋಸಿಸ್ ಮಾಡಬೇಕಾದಾಗ ಜನರಲಿ ಇದು ನೆಕಡೆ ಎಕ್ಸಾಮಿನೇಷನಲ್ಲೂ ಕೂಡ ಗೊತ್ತಾಗುತ್ತೆ, ಅದು ಸ್ವೆಲ್ಲಿಂಗ್ಸ್ ಇತ್ತು, ಸೊ ಊತ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಸೊ ಪೇಯ್ನ್ ಅನ್ನೋದಿದೆ ಅಂತ ಅಂದಾಗ ಇವನ್ ನೆಕಡ ಎಕ್ಸಾಮಿನೇಷನಲ್ಲೂ ಕೂಡ ನಾವು ನೋಡ್ತಾ ಬರ್ಬೋದು. ಅದಿಲ್ಲ ಅಂದರೆ ಒಂದು ಕನ್ಫರ್ಮೇಟ್ರಿ ಡಯಾಗ್ನೋಸಿಸ್ ಆಗಿ ನಾವು ಡಾಪ್ಲರ್ ಸ್ಟಡಿನ ಮಾಡಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಡಾಪ್ಲರ್ ಸ್ಟಡಿ ಏನು ಮಾಡುತ್ತೆ, ಸೊ ನಮ್ಮ ಯಾವೇನು ಒಂದು ಇಂಪರ್ಫೋರೇಟ್ ಆಗಿದೆ, ಇನ್ಕಾಂಪಿಟೆಂಟ್ ಆಗಿದೆ, ಸೊ ಎಲ್ಲಿ ವೇನ್ಸಲ್ಲಿ ಎಷ್ಟು ಡೆಫಿಷಿಯನ್ಸಿ ಇದೆ, ಸೊ ಯಾವ ವಾಲ್ಸ್ ಕ್ಲೋಸ್ ಆಗ್ತಾ ಇಲ್ಲ, ಸೊ ಇದು ಪ್ರತಿಯೊಂದನ್ನು ಕೂಡ ಹೇಳೋಕ್ಕೆ ನಮಗೆ ಡಾಪ್ಲರ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಡಾಪ್ಲರ್ ಸ್ಟಡಿ ಇಸ್ ದ ಮೇನ್ ಡಯಾಗ್ನೋಸ್ಟಿಕ್
ಕ್ರೈಟೀರಿಯಾ ಅಂತ ಹೇಳ್ತೀವಿ. ಸೊ ಡಾಪ್ಲರ್ ಅಲ್ಲಿ ಎಕ್ಸಾಕ್ಟ್ ಆಗಿ ವೆರಿಕೋಸ್ ವೈನ್ಸ್ ಇದೆಯಾ ಇಲ್ಲ ಇದು ಡೀಪ್ ವೈನ್ಸ್ಗೂ ಕೂಡ ಹೋಗ್ತಾ ಇದೆಯಾ, ಸೊ ಈ ರೀತಿ ಎಲ್ಲಾನು ಕೂಡ ನಮಗೆ ಕನ್ಫರ್ಮೇಟರಿ ಡಯಾಗ್ನೋಸಿಸ್ ಸಿಗುತ್ತೆ. ಸೊ ಯಾರಿಗೆ ಅದರಲ್ಲಿ ಒಂದು ವೆರಿಕೋಸ್ ಅಂತ ಕಾಣಿಸ್ಕೊಳ್ತಾ ಇದೆ, ಸೊ ರಕ್ತನಾಳಗಳು ಉಬ್ಬುವಿಕೆ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ, ಸೊ ಅವ್ರು ಇಮಿಡಿಯೇಟ್ ಆಗಿ ಡಾಪ್ಲರ್ ಮಾಡಿಸೋದ್ರಿಂದ ಸೊ ಖಂಡಿತವಾಗ್ಲೂ ಅವ್ರಿಗೆ ಒಂದು ಕನ್ಫರ್ಮೇಷನ್ ಅನ್ನೋದು ಸಿಗುತ್ತೆ ಅದು ವೆರಿಕೋಸ್ ಅಂತ. ಅದು ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಜಸ್ಟ್ ವಿತ್ ಮ್ಯಾನೇಜ್ಮೆಂಟಿಂದ ಅವರು ಮೇಂಟೈನ್ ಮಾಡ್ತಾ ಬರ್ಬೋದು. ಸೊ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೆ ಪ್ರಕಾರದ ಒಂದು ಟ್ರೀಟ್ಮೆಂಟ್ಗಳಿಗೆ ಮೊರೆ ಹೋಗ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಈ ಡಾಪ್ಲರ್ ಸ್ಟಡಿ ಅನ್ನೋದು ಒಂದು ಮೇನ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಫಾರ್ ವೆರಿಕೋಸ್ ವೈನ್ಸ್ ಅಂತ ಹೇಳ್ತಾ ಬರ್ಬೋದು. ಫೈನ್, ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಪ್ರೊಸೀಜರ್? ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಜನರಲಿ ನಮ್ಮ ಹೋಮಿಯೋಪತಿಲಿ ಸೊ ನಾವು ಒಂದು 3 degrees ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಮೊದಲನೇ ಡಿಗ್ರೀಲಿ ಏನಾಗುತ್ತೆ, ಸೊ ಏನು ರಕ್ತನಾಳಗಳು ಉಬ್ಬುವಿಕೆ ಇರುತ್ತೆ ಸೊ ಅದು ಜಾಸ್ತಿ ಆಗ್ತಾ ಹೋಗಬಾರ್ದು, ಸೊ ಅದೇ ರೀತಿಯಾಗಿ ಕಂಟ್ರೋಲಲ್ಲಿ ಇರಬೇಕು. ಸೊ ಮತ್ತೆ ಅದು ಬೆಳ್ಕೊಳ್ತಾ ಹೋಗ್ಬೋದು, ಅದು ವಾಲ್ವ್ಸಲ್ಲಿ ಆಗಿರ್ಬೋದು ಇಲ್ಲ ಬ್ಲಡ್ ಕ್ಲಾಟ್ಗಳಲ್ಲಿ ಆಗಿರ್ಬೋದು. ಸೊ ಎಲ್ಲ ರೀತಿಯಿಂದ ಒಂದು ಕಂಟ್ರೋಲಿಟಿ ಥರದ್ರಲ್ಲಿ ನಾವು ಫಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ತದನಂತರ ಯಾವಾಗ ಕಂಟ್ರೋಲಲ್ಲಿರುತ್ತೆ ಆ ರಕ್ತನಾಳಗಳು ಬ್ಲಾಕ್ ಫರ್ದರ್ ಆಗ್ತಾ ಇಲ್ಲ ಅಂತಂದಾಗ ವಿತ್ ಸಮ್ ಆಫ್ ದ ಡಯಟ್ಸ್ ಅವರಿಗೆ ಏನು ಒಂದು ಎಕ್ಸಸೈಸ್ ಅನ್ನೋದಾಗಿರ್ಬೋದು, ಸೊ ಊಟ ತಿಂಡಿಗಳಲ್ಲಿ ಏನು ಚೇಂಜಸ್ ಮಾಡಬೇಕಾಗೋದಾಗಿರ್ಬೋದು, ಸೊ ಅದೆಲ್ಲ ಸೆಕೆಂಡ್ ಸ್ಟೇಜ್ಗಳಲ್ಲಿ ನಾವು ಹೇಳ್ತಾ ಬರ್ತೀವಿ. ಅದ್ರ ಜೊತೆ ಜೊತೆಗೆ ಇರೋ ಒಂದು ಏನು ವೇನ್ಸಲ್ಲಿ ಇಲಾಸ್ಟಿಸಿಟಿ ಇಂಪ್ರೂವ್ ಆಗ್ತಾ ಇಲ್ಲ, ಸೊ ಅದೆಲ್ಲ ವಿತ್ ರೀಸರ್ಕ್ಯುಲೇಷನ್ ಮುಖಾಂತರ ಅವ್ರ ಬ್ಲಡ್ಸ್ ಅನ್ನೋದು ಕರೆಕ್ಟಾಗಿ ವಾಲ್ವ್ಸಲ್ಲಿ ಸ್ಟ್ರೆಂತ್ ಬರೋದಾಗಿರ್ಬೋದು, ಸೊ ಅದ್ರ ಜೊತೆ ಜೊತೆಗೆ ವೇನ್ಸಲ್ಲಿ ಇಲಾಸ್ಟಿಸಿಟಿ ಬರೋದಾಗಿರ್ಬೋದು, ಸೊ ವೇನ್ಸ್ ಅನ್ನೋದು ಒಂದು ರಬ್ಬರ್ ಕನ್ಸಿಸ್ಟೆನ್ಸಿ ಮುಖಾಂತರ ಇರಬೇಕು. ಸೊ ಅನ್ನೋ ರೀತಿಯಿಂದ ನಾವು ಸೆಕೆಂಡ್ ಡಿಗ್ರೀಸಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಅಫ್ಕೋರ್ಸ್ ಇದೆಲ್ಲ ಪ್ರೊಸೆಸ್ ಆಗುತ್ತೆ ಆಟೋಮೆಟಿಕಲಿ ಇರ್ತಕ್ಕಂಥ ಕ್ಲಾಟ್ಸು ಮತ್ತೆ ತಿರ್ಗಾ ಮುಂಚೆ ಥರ ಇಲಾಸ್ಟಿಸಿಟಿ ಬಂತು ಅಂದರೆ ಹಾರ್ಟ್ಗೆ ಮತ್ತೆ ಬ್ಲಡ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ತಿರ್ಗಾ ಪಂಪಿಂಗ್ ಅನ್ನೋದು ಮುಂಚೆ ಹೇಗೆ ಆಗ್ತಾ ಇತ್ತು, ಸೊ ಪ್ಯೂರ್ ಬ್ಲಡ್ ಮತ್ತು ಇಂಪ್ಯೂರ್ ಬ್ಲಡ್ ಅನ್ನೋ ರೀತಿಯಿಂದ ಮತ್ತೆ ರೀಸರ್ಕ್ಯುಲೇಷನ್ ಮಾಡೋ ಮುಖಾಂತರ ಮಾಡಿಕೊಟ್ಟಿರ್ತೀವಿ. ಸೊ ಈವನ್ ಆಫ್ಟರ್ ಸೆಕೆಂಡ್ ಡಿಗ್ರಿ ಆದಮೇಲೆ ಪೇಷಂಟ್ಸ್ಗೆ ಹೇಳ್ತಾ ಇರೋದು ಸೊ ಈವನ್ ಬೆಟರ್ಮೆಂಟ್ ಆಗ್ತಾ ಇರುತ್ತೆ. ಸೊ ಸೆಕೆಂಡ್ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಮತ್ತೆ ತಿರ್ಗಾ ಬರುತ್ತಾ ವೆರಿಕೋಸ್ ಫೈನ್ಸ್ ಅನ್ನೋ ಕ್ವಶನ್ಸ್ ತುಂಬ ಜನರಿಗಿರುತ್ತೆ. ಸೊ ಅದಾದಮೇಲೆ ನಾವು ಫೈನಲ್ ಆ್ಯಂಡ್ ಥರ್ಡ್ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇರುತ್ತೆ, ಒಂದು ಪ್ರಿವೆಂಟಿವ್ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಸೊ ಈ ತರ ಒಂದು ಟ್ರೀಟ್ಮೆಂಟ್ ಮುಖಾಂತರ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ ಅಂತ ಹೇಳಿ. ಫೈನ್ ಡಾಕ್ಟರ್, ಸಾಕಷ್ಟು ವ್ಯಾಲಿಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಆರೋಗ್ಯ ನಿಮ್ಮದಾಗಿದ್ದಾಗ ಜೀವನದ ಖುಷಿಯ ಒಡೆಯರ್ ನೀವೇ ಆಗಿರ್ತೀರಾ. ಸೊ ನಿಮ್ಮ ಆರೋಗ್ಯನ ಮಿಸ್ ಮಾಡ್ಕೊಳ್ಬೇಡಿ. ಯಾವುದೇ ಸಮಸ್ಯೆ ಇರ್ಬೋದು ತಕ್ಷಣ ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಿ, ಹೆಲ್ದಿಯಾದ ಟ್ರೀಟ್ಮೆಂಟ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.